ಈ ಪ್ರಯೋಗದ ಹೆಸರು ಕ್ಯಾಥೋಡ್ ಕಿರಣಗಳ ವಿಸರ್ಜನಾ ನಳಿಕೆ ಪ್ರಯೋಗ. ಸರಿಸುಮಾರು 15 ಸೆಂಟಿಮೀಟರ್ ಉದ್ದ 3 ಸೆಂಟಿಮೀಟರ್ ವ್ಯಾಸವುಳ್ಳಂಥ ಗಾಜಿನ ನಳಿಕೆ ಇದು. ಇದನ್ನು ವಿಸರ್ಜನಾ ನಳಿಕೆ ಎನ್ನುತ್ತೇವೆ. ಎರಡೂ ತುದಿಗಳಲ್ಲಿ ಒಂದು ಕಡೆ ಋಣ ವಿದ್ಯುದಗ್ರ, ಇನ್ನೊಂದು ಕಡೆ ದರ ವಿದ್ಯುದಗ್ರವನ್ನು ಅಳವಡಿಸಲಾಗಿದೆ. ಪ್ರಮುಖವಾದದ್ದು, ಈ ಗಾಜಿನ ನಳಿಕೆಯಲ್ಲಿ ಯಾವುದೇ ವಿಧದ ಮಾಧ್ಯಮವಿಲ್ಲ, ಇದು ನಿರ್ವಾತವನ್ನು ಹೊಂದಿದೆ. ಸರಿಸುಮಾರು 10,000 ವೋಲ್ಟ್ ವಿದ್ಯುತ್ತನ್ನು ಇಲ್ಲಿ ಹರಿಸಿದಾಗ ಆ ಗಾಜಿನ ನಳಿಕೆ ಬೆಳಗಲು ಪ್ರಾರಂಭಿಸಿತು. ಗಾಜಿನ ನಳಿಕೆಯಲ್ಲಿ ಯಾವುದೇ ವಿಧದ ಮಾಧ್ಯಮವಿಲ್ಲ, ಇದು ಸಂಪೂರ್ಣವಾಗಿ ನಿರ್ವಾತವಾದರೂ ಕೂಡ, ಅಂದರೆ ಇಲ್ಲಿ ಯಾವುದೇ ವಿಧದ ವಾಹಕ ವಸ್ತು ಇಲ್ಲದಿದ್ದರೂ ಕೂಡ ಆ ಕಿರಣಗಳು ಹೊರಚುಮ್ಮಲು ಪ್ರಾರಂಭಿಸಿದವು. ಹಾಗಾದರೆ ಈ ಕಿರಣಗಳೇನು ಎಂಬ ಪ್ರಶ್ನೆ ಉದ್ಭವ ಆಗುತ್ತದೆ. ಈ ಕಿರಣಗಳಾದರೂ ಏನು ಎಂಬ ಪ್ರಶ್ನೆಗೆ ಉತ್ತರ ಹುಡುಕಲು ನಾವು ಒಂದು ಆಯಸ್ಕಾಂತದ ತುಣುಕನ್ನು ಉಪಯೋಗಿಸ್ಬೋದು. ಆಯಸ್ಕಾಂತದ ತುಣುಕಿನ ದಕ್ಷಿಣ ಧ್ರುವವನ್ನು ಮೊದಲು ಆ ಕಿರಣಗಳ ಸಮೀಪವೆಯೋಣ. ಆಯಸ್ಕಾಂತದ ದಕ್ಷಿಣ ಧ್ರುವವನ್ನು ಆ ಕಿರಣಗಳ ಸಮೀಪ ಒಯ್ದಾಗ ಅವು ಆಯಸ್ಕಾಂತದ ದಕ್ಷಿಣ ಧ್ರುವದ ವಿಕರ್ಷಣಾ ಬಲದಿಂದ ಅದರ ವಿರುದ್ಧ ದಿಕ್ಕಿನಲ್ಲಿ ವಾಲುತ್ತವೆ. ಅಂದರೆ ಆಯಸ್ಕಾಂತದ ದಕ್ಷಿಣ ಧ್ರುವದಿಂದ ಅವು ವಿಕರ್ಷಿಸಲ್ಪಡುತ್ತಿವೆ. ಅದೇ ಆಯಸ್ಕಾಂತದ ಉತ್ತರ ಧ್ರುವವನ್ನು ಕಿರಣಗಳ ಸಮೀಪ ಒಯ್ದಾಗ ಅವು ಆಯಸ್ಕಾಂತದ ಉತ್ತರ ಧ್ರುವದ ಆಕರ್ಷಣಾ ಬಲದಿಂದ ಆಯಸ್ಕಾಂತದ ಕಡೆಗೆ ವಾಲುತ್ತಿವೆ. ಅಂದರೆ ದಕ್ಷಿಣ ಧ್ರುವದಿಂದ ವಿಕರ್ಷಣೆ, ಅದೇ ರೀತಿ ಉತ್ತರ ಧ್ರುವದಿಂದ ಆಕರ್ಷಣೆ. ಇಲ್ಲಿ ನೋಡಿ, ದಕ್ಷಿಣ ಧ್ರುವದಿಂದ ವಿಕರ್ಷಣೆ, ವಿಕರ್ಷಿಸಲ್ಪಡುತ್ತಿವೆ. ಹಾಗಾದರೆ ಈ ಕಿರಣಗಳಲ್ಲಿ ವಿದ್ಯುತ್ತಾಂಶದ ಕಣಗಳಿವೆ ಎಂಬುದನ್ನು ನಮಗೆ ಅರ್ಥವಾಗುತ್ತದೆ. ಅದು ವಿಶೇಷವಾಗಿ ಉತ್ತರ ಧ್ರುವದಿಂದ ಆಕರ್ಷಿಸುತ್ತವೆ, ದಕ್ಷಿಣ ಧ್ರುವದಿಂದ ವಿಕರ್ಷಿಸುತ್ತವೆ. ಆದ್ದರಿಂದ ಈ ಕಣಗಳು ಋಣ ವಿದ್ಯುತ್ತಾಂಶವುಳ್ಳಂಥ ಕಣಗಳು. ಹಾಗಾದರೆ ಋಣ ವಿದ್ಯುತ್ತಾಂಶವುಳ್ಳಂಥ ಕಣಗಳಂದರೆ ಯಾವ್ರಪ್ಪ? ಯಾವುದೇ ಇವುಗಳನ್ನು ಇಲೆಕ್ಟ್ರಾನ್ ಅಂತ ಅಂದವ್ರು ಯಾರು? ಈ ಪ್ರಯೋಗದಿಂದ ಜಾನ್ ಡಾಲ್ಟನ್ ಅವರ ಮೊದಲನೇ ವಾದ ಏನು? ಪರಮಾಣು ಅಭೇದ್ಯವಾದದ್ದು ಎಂಬ ವಾದ